ಸರ್ಕಾರ ಅಧಿಕಾರಕ್ಕೆ ಬಂದರೆ ರೈತರ 1 ಲಕ್ಷದವರೆಗಿನ ಸಾಲವನ್ನ ಮನ್ನಾ ಮಾಡ್ತೀನಿ ಎಂದರು. ಒಂದೇ ಒಂದು ರೂಪಾಯಿ ಮನ್ನಾ ಮಾಡಿದ್ರ. ಯಡಿಯೂರಪ್ಪ ಸಿಎಂ ಆಗಿದ್ದಾಗ ರೈತರ ಸಾಲ ಮನ್ನಾ ಮಾಡಿ ಎಂದು ಕೇಳಿದಾಗ ನಮ್ಮ ಹತ್ರ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ ಎಂದು ಹೇಳ್ತಾರೆ. ನಾನು ಸಿಎಂ ಆಗಿದ್ದಾಗ 8,165 ಕೋಟಿ ರು ಸಾಲ ಮನ್ನಾ ಮಾಡಿದೆ, ಸಹಕಾರಿ ವಲಯದಲ್ಲಿ ಸಾಲ ಮನ್ನಾ ಮಾಡಿದ್ದೆ. ಆವಾಗ ಏನು ನಮ್ಮ ಹತ್ರ ದುಡ್ಡು ಪ್ರಿಂಟ್ ಮಾಡೋ ಮಿಷಿನ್ ಇತ್ತ? ಮನಮೋಹನ್ ಸಿಂಗ್ ಪಿಎಂ ಆಗಿದ್ದಾಗ 72,000 ಕೋಟಿ ರುಗಳಷ್ಟು ಸಾಲವನ್ನು ಮನ್ನಾ ಮಾಡಿದರು. ಆದರೆ ಬಿಜೆಪಿ ಅಂಬಾನಿ ಅದಾನಿ ಅವರ ಸಾಲ ಮನ್ನಾ ಮಾಡ್ತಿದೆ. ಸಂಸದ ತೇಜಸ್ವಿ ಸೂರ್ಯ ಹೇಳ್ತಾನೆ, ರೈತರ ಸಾಲ ಮನ್ನಾ ಮಾಡಿದರೆ ದೇಶ ಹಾಳಾಗ್ತದೆ, ಅಂಬಾನಿ ಅದಾನಿ ಸಾಲ ಮನ್ನಾ ಮಾಡಿದರೆ ದೇಶ ಉದ್ಧಾರ ಆಗುತ್ತಾ? ಗುತ್ತಿಗೆದಾರರು ಕಮಿಷನ್ ಬಗ್ಗೆ ಪ್ರಧಾನಿಗೆ ಪತ್ರ ಬರೆದರು, ಆದರೆ ಪ್ರಧಾನಿ ಮೋದಿ ಇದರ ಬಗ್ಗೆ ಚಕಾರ ಎತ್ತಿಲ್ಲ. ಇದರರ್ಥ ನೀವು ರಾಜಾರೋಷವಾಗಿ ಭ್ರಷ್ಟಾಚಾರ ಮಾಡಿ ಎಂದರ್ಥ ಅಲ್ಲವೇ? ಇಂತಹ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರಬೇಡಿ. ಪ್ರಜಾಧ್ವನಿ ಯಾತ್ರೆಯಲ್ಲಿ ಸಿದ್ದರಾಮಯ್ಯ ಹೇಳಿಕೆ. ಬಸವರಾಜ ಬೊಮ್ಮಾಯಿ ಅವರಿಗೆ ನಾನು ಒಂದು ಸವಾಲನ್ನು ಹಾಕಿದೆ. ಯಾಕಂತಂದ್ರೆ ಸಿದ್ದರಾಮಯ್ಯನವರು ಸುಳ್ಳು ಹೇಳ್ತಾರೆ ಅಂತ ಹೇಳಿದ್ರು. ನಾನು ಬಸವರಾಜ ಬೊಮ್ಮಾಯಿಗೆ ಹೇಳಿದೆ, ಅನೇಕ ಸಾರಿ ಹೇಳಿದ್ದೀನಿ, ಇಲ್ಲೂ ಕೂಡ ಹೇಳ್ತೀನಿ. ಬಸವರಾಜ ಬೊಮ್ಮಾಯಿ, ನಾನು ಸುಳ್ಳು ಹೇಳಿದ್ದೀರೋ ನೀವು ಸುಳ್ಳು ಹೇಳಿದ್ದೀರೋ ಅಂತಕ್ಕಂಥದ್ದು ತೀರ್ಮಾನ ಆಗ್ಬೇಕಲ್ಲ. ಒಂದೇ ವೇದಿಕೆ ಮೇಲೆ ಬರೋಣ ಇಬ್ರು. ನಮ್ಮ ಮ್ಯಾನಿಫೆಸ್ಟೋ ಇಟ್ಕೊಂಡು ನಾನು ಬರ್ತೀನಿ. ನಾವೇನೇನು ಈಡೇರಿಸಿದೀವಿ ಅಂತಕ್ಕಂಥದ್ದನ್ನ ತರ್ತೀವಿ, ನಾವೇನೇನು ಸಾಧನೆ ಮಾಡಿದೋ ಅಂತಕ್ಕಂಥ ಕಾರ್ಯಕ್ರಮಗಳ ಜೊತೆಗೆ ಬರ್ತೀನಿ. ನೀವು ನಿಮ್ಮ ಮ್ಯಾನಿಫೆಸ್ಟೋ ನೀವೇನು ಮಾಡಿದ್ದೀರಿ ಅಂತಕ್ಕಂಥ ಸಾಧನೆಗಳ ಪಟ್ಟಿ ತಗೊಂಡು ಜನಗಳ ಮುಂದೆ ಚರ್ಚೆ ಮಾಡೋಣ. ತಮ್ಮಿದ್ರೆ ತಾಕತ್ತಿದ್ರೆ ಬರ್ರಿ ಅಂತ ಇವತ್ತವರಿಗೆ ಉತ್ತರ ಇಲ್ಲ. ಯಾಕಂದ್ರೆ ಮಾಡಿದ್ರು ತಾನೆ. ನಾವು ಅಧಿಕಾರಕ್ಕೆ ಬಂದ ತಕ್ಷಣ ನಾನು ಮುಖ್ಯಮಂತ್ರಿಯಾಗಿ ಬಸವ ಜಯಂತಿಯ ದಿನ ಪ್ರಮಾಣವಚನ ಸ್ವೀಕಾರ ಮಾಡಿದೆ. 13ನೇ ತಾರೀಕು ಮೇ 2013 ಕಂಠೀರವ ಸ್ಟೇಡಿಯಂನಲ್ಲಿ ಪ್ರಮಾಣ ವಚನ ರಾಜ್ಯಪಾಲರು ಬೋಧನೆ ಮಾಡಿದರು. ಪ್ರಮಾಣ ವಚನ ತಗೊಂಡು ನೇರವಾಗಿ ವಿಧಾನಸೌಧಕ್ಕೆ ಹೋದೆ, ಕ್ಯಾಬಿನೆಟ್ ಹಾಲ್ಗೆ ಹೋದೆ, ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಪ್ರಮಾಣೋತ್ಸವ ತಗೊಂಡ 1 ಗಂಟೆನಲ್ಲಿ 5 ಪ್ರಮುಖವಾದಂತ ಕಾರ್ಯಕ್ರಮಗಳಿಗೆ ಆದೇಶವನ್ನು ನೀಡಿದೆ. ಅನ್ನಭಾಗ್ಯ, ಕ್ಷೀರಭಾಗ್ಯ, ಕ್ಷೀರಧಾರೆ, ಕೃಷಿ ಭಾಗ್ಯ, ಬಡವರ ಸಾಲ ಮನ್ನಾ ಮಾಡೋದು, ಬಡವರ ಸಾಲ ಮನ್ನಾ ಮಾಡೋದು. ಅನ್ನಭಾಗ್ಯ ಕಾರ್ಯಕ್ರಮ ಯಾವುದೇ ಒಂದು ಧರ್ಮದವರಿಗೆ ಒಂದು ಜಾತಿಯವರಿಗೆ ಮಾಡದ್ದಲ್ಲ, ಎಲ್ಲಾ ಜಾತಿಯ ಎಲ್ಲಾ ಧರ್ಮದ ಬಡವರಿಗೆ 7 ಕೆಜಿ ಅಕ್ಕಿಯನ್ನ, ತಲಾ 7 ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಪ್ರತಿ ತಿಂಗಳು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ಕೊಟ್ಟದ್ದು ಸಿದ್ದರಾಮಯ್ಯ ಸರ್ಕಾರ ಅಂತಕ್ಕಂಥದ್ದನ್ನ ತಾವು ಎಲ್ಲ ಜ್ಞಾಪಿಸಿಕೊಳ್ಳಿ. ಮಕ್ಕಳಿಗೆ ಹಾಲು ಕೊಟ್ಟದ್ದು ನಮ್ಮ ಸರ್ಕಾರ, ಕೃಷಿ ಹೊಂಡಗಳನ್ನು ತೋರಿಸಿದ್ದು ನಮ್ಮ ಸರ್ಕಾರ, ಹಾಲಿಗೆ 1 ಲೀಟರ್ಗೆ 5 ರೂಪಾಯಿ ಸಹಾಯಧನವನ್ನು ಕೊಟ್ಟದ್ದು ನಮ್ಮ ಸರ್ಕಾರ. ದೇವರಾಜರ ಅಭಿವೃದ್ಧಿ ನಿಗಮ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ವಾಲ್ಮೀಕಿ ಅಭಿವೃದ್ಧಿ ನಿಗಮ, ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ, ಇಲ್ಲಿ ಯಾರ್ಯಾರು ಬಡವರು ಸಾಲ ತಗೊಂಡಿದ್ರು, ಸಾಲಗಾರರಾಗಿದ್ರು, ಅವರೆಲ್ಲರ ಸಾಲವನ್ನ ಒಂದೇ ಆದೇಶದಲ್ಲಿ ಮನ್ನಾ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದು ನಮ್ಮ ಸರ್ಕಾರ.
ಬಿಜೆಪಿಯವರು ಯಾವತ್ತಾದ್ರು ಮಾಡಿದಾರ ಮಾಡಿದಾರೇನ್ರಿ ಮಾಡಿದಾರ ಇಲ್ಲಿ ಇದಾರೆ ಬಿಪಿ ಪಾಟೀಲ್ ಬಹಳ ವರ್ಷದ ನನಗಿಂತ ಸೀನಿಯರ್ ಅವರು 87 ವರ್ಷನ ಈಗ 87 ಅವರು ಹುಟ್ಟಿದ್ರು ಅವರು 88 ವರ್ಷ ನಾಗಪ್ಪ ನಾಗಪ್ಪಣ್ಣ ಕರ್ಜಿಗಿ ಬಹಳ ಆತ್ಮೀಯವಾದಂಥ ಸಂಬಂಧ ಇತ್ತು ಡಿಪಿ ಪಾಟೀಲ್ ಏನ್ರಿ ಪಾಟೀಲ್ರೆ ನಾವು ನುಡಿದಂತೆ ನಡೆದಿದ್ದೀವೋ ಇಲ್ಲ ಕಿವಿ ಕೇಳಿಸಲ್ವಾ ಕಿವಿ ಬಂದಾಗ್ಬಿಟ್ಟದೆ ಮುಸ್ಲಿಂ ಹಾಕ್ತೀವಿ ಬಸವನಗೌಡರು ಆ ಕಾಲದಿಂದ ಇದ್ದಾರೆ ಅವರು ಬಹಳ ಸೀನಿಯರ್ ಪಾಲಿಟಿಷಿಯನ್ ಹುಕ್ಕೇರಿ ಕ್ಷೇತ್ರ ಅವರನ್ನು ಕೇಳಿ ನಮ್ಮ ಸರ್ಕಾರ ಹೆಂಗಿತ್ತು ಈ ಸರ್ಕಾರ ಹೆಂಗಿದೆ ಎ ಬಿ ಪಾಟೀಲ್ರು ಬಹಳ ವಿವರವಾಗಿ ಹೇಳಿದ್ದಾರೆ ಇವತ್ತು ಎಷ್ಟು ಕೆ ಜಿ ಅಕ್ಕಿ ಕೊಡ್ತಾ ಇದ್ದಾರೆ ಯಾಕೆ 7 ಕೆ ಜಿ ಯಾಕೆ ಕೊಡ್ತಾ ಇಲ್ಲ 7 ಕೆ ಜಿ ಯಾಕೆ ಕೊಡ್ತಾ ಇಲ್ಲ ನೀವು ಕೇಳ್ಬೇಕು ಬೇಡ ಬಡವರಿಗೆ ಕೊಡ್ತಕ್ಕಂತ ಅಕ್ಕಿಯನ್ನ ಎ ಬಿ ಪಾಟೀಲ್ ಹೇಳ್ತಾರೆ ಪ್ಲಾಸ್ಟಿಕ್ ಅಕ್ಕಿ 5 ಕೆ ಜಿ ಅಕ್ಕಿನಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಇವ್ರ ಮನೆ ಹಾಳಾಗ 7 ಕೆ ಜಿ ಅಕ್ಕಿ 5 ಕೆ ಜಿ ನಾನು ಕೇಳಿದೆ ಅಸೆಂಬ್ಲಿನಲ್ಲಿ ಯಾಕ್ರಿ 7 ಕೆ ಜಿ ಅಕ್ಕಿನ 5 ಕೆ ಜಿ ಮಾಡಿದ್ರಿ ಅಂತ ಕೇಳಿದೆ ಇಲ್ಲ ಅಂತ ನಾನು ಹೇಳಿದೆ ಲಂಚ ಹೊಡೆಯ ಸ್ವಲ್ಪ ಕಮ್ಮಿ ಮಾಡ್ರಪ್ಪ ನಿಮ್ ಮನೆ ಹಾಳಾಗ ಅಕ್ಕಿ ಕೊಡಕ್ ಸಾಧ್ಯ ಆಗ್ತದೆ ಲಂಚ ಹೊಡೆಯೋದು ಕಮ್ಮಿ ಮಾಡ್ಬೇಕಲ್ಲ ಲಂಚ ಹೊಡೆಯೋದು ಕಮ್ಮಿ ಮಾಡಿದ್ರೆ ಅಕ್ಕಿ ಕೊಡಕ್ ಆಗಲ್ವಾ ಅದಕ್ಕೆ ನಾವು ಈ ರಾಜ್ಯದ ಜನರಿಗೆ ಒಂದು ಗ್ಯಾರಂಟಿಯನ್ನ ಕೊಟ್ಟಿದ್ದೀವಿ